ಮಂಗಳೂರಿಗೆ ಶಾರಿಕ್ ಒಬ್ಬನೇ ಬಂದಿರಲಿಲ್ಲ, ಮಂಗಳೂರಿಗೆ ಶಾರಿಕ್ ಜೊತೆ ಮತ್ತೊಬ್ಬ ವ್ಯಕ್ತಿ ಕೂಡ ಬಂದಿದ್ದ, ನಾಗೂರಿಗೆ ಶಾರಿಕ್ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಬಂದಿದ್ದ, ನಾಗೂರಿಯಲ್ಲಿ ಮತ್ತೊಬ್ಬ ವ್ಯಕ್ತಿ ಜೊತೆ ಶಾರಿಕ್ ಕಾಣಿಸ್ಕೊಂಡಿದ್ದ, ನಾಗೂರಿಯ ವೈನ್ ಶಾಪ್ ಗೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಭೇಟಿ ಕೊಟ್ಟಿದ್ದ, ವೈನ್ ಶಾಪ್ ನಲ್ಲಿ ಮದ್ಯ ಖರೀದಿಸಿದ್ದ ಶಂಕಿತ ಉಗ್ರ ಶಾರಿಕ್ ಆ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಕೂಡ ಇದ್ದ। ನ್ಯೂಸ್ ಫಸ್ಟ್ ಗೆ ಶಾರಿಕ್ ನ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ। ವೈನ್ ಶಾಪ್ ನಿಂದ ಹೊರಬಂದು ಬೇರೆಡೆಗೆ ಶಾರಿಕ್ ತೆರಳುತ್ತಾನೆ, ಒಬ್ಬನೇ ಆಟೋ ಹತ್ತಿ ಪಂಪ್ ವೆಲ್ ಕಡೆಗೆ ಶಾರಿಕ್ ಹೊರಡುತ್ತಾನೆ। ಶಾರಿಕ್ ಜೊತೆಗೆ ಬಂದಿದ್ದಂತ ಆ ಮತ್ತೊಬ್ಬ ವ್ಯಕ್ತಿ ಯಾರು ಹಾಗಾದ್ರೆ? ವೈನ್ ಶಾಪ್ ಮುಂದೆ ಶಾರಿಕ್ ಜೊತೆ ಇದ್ದಂತ ವ್ಯಕ್ತಿ ಯಾರು? ಶಾರಿಕ್ ಮಂಗಳೂರಿಗೆ ಒಬ್ಬನೇ ಬಂದಿರಲಿಲ್ಲ, ಮೈಸೂರಿನಿಂದ ಬಾಂಬ್ ಅನ್ನು ತಯಾರಿಸಿಕೊಂಡು ಅವನು ಎಲ್ಲೋ ಕೊಂಕಣ ಸುತ್ತಿ ಮೈಲಾರ ಅಂತಾರಲ್ಲ ಪೊಲೀಸರ ತನಿಖೆಯ ದಾರಿಯನ್ನ ತಪ್ಪಿಸೋದಕ್ಕೆ ಆತ ಎಲ್ಲೆಲ್ಲೋ ಸುತ್ತು ಬಂದಿದ್ದ, ಆದ್ರೆ ಮಂಗಳೂರಿಗೆ ಶಾರಿಕ್ ಒಬ್ಬನೇ ಬಂದಿರಲಿಲ್ಲ। ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಶಾರಿಕ್ ಜೊತೆ ಮತ್ತೊಬ್ಬ ವ್ಯಕ್ತಿ ಬಂದಿದ್ದ, ಆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ। ಶಾರಿಕ್ ಜೊತೆ ಮತ್ತೊಬ್ಬ ವ್ಯಕ್ತಿ ಕೂಡ ಬರ್ತಾನೆ, ಇಬ್ರು ವೈನ್ ಶಾಪ್ ಗೆ ಹೋಗ್ತಾರೆ, ಮದ್ಯ ಖರೀದಿ ಮಾಡ್ತಾರೆ, ಅದಾದ ಮೇಲೆ ಆಟೋ ಹತ್ತಿ ನಾಗೂರಿ ಕಡೆಗೆ ಶಾರಿಕ್ ಹೊರಡುತ್ತಾನೆ। ಈ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ। ಹಾಗಾದ್ರೆ ಶಾರಿಕ್ ಜೊತೆ ಬಂದಿದ್ದಂತ ಆ ಮತ್ತೊಬ್ಬ ವ್ಯಕ್ತಿ ಯಾರು? ಇಬ್ರು ಕೂಡ ಒಟ್ಟಿಗೆ ಬಂದಿದ್ರ? ಆತನಿಗೂ ಈತನಿಗೂ ಯಾವ ರೀತಿಯಾದಂತ ಲಿಂಕ್? ಈ ಒಂದು ಕೃತ್ಯದ ಹಿಂದೆ ಆತನ ಪಾತ್ರ ಏನು? ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆತನ ಪಾತ್ರ ಇತ್ತ? ಜೊತೆಗೆ ಬಂದವರು ಮದ್ಯ ಖರೀದಿಯ ಬಳಿಕ ಇಬ್ರು ಬೇರೆ ಬೇರೆ ಹೋಗ್ತಾರೆ, ಹಾಗಾದ್ರೆ ಆತ ಎಲ್ಲಿಗೆ ಹೋದ? ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ ಒಟ್ಟಿಗೆ ನಿಂತಿರೋದನ್ನ ಕೂಡ ನಾವು ಗಮನಿಸ್ತೀವಿ। ಒಟ್ಟಿಗೆ ಬಂದು ಮದ್ಯ ಖರೀದಿ ಆದಮೇಲೆ ಶಾರಿಕ್ ಒಬ್ಬನೇ ಹೋಗ್ತಾನೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ। ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ, ಎಕ್ಸ್ಕ್ಲೂಸಿವ್ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಾ। ಶಾರಿಕ್ ಮಂಗಳೂರಿಗೆ ಒಬ್ಬನೇ ಬಂದಿರಲಿಲ್ಲ, ಆತ ಇನ್ನೊಬ್ಬನ ಕರ್ಕೊಂಡು ಬಂದಿದ್ದ, ಇಬ್ರು ಒಟ್ಟಿಗೆ ಬಂದು ವೈನ್ ಶಾಪಿಗೆ ಹೋಗ್ತಾರೆ, ಮದ್ಯ ಖರೀದಿ ಮಾಡ್ತಾರೆ, ಅದಾದ ಮೇಲೆ ಇಬ್ರು ಡಿಸ್ಪ್ಯಾಚ್ ಆಗ್ತಾರೆ, ಈತ ಆಟೋ ಹಿಡ್ಕೊಂಡು ನಾಗೂರಿ ಕಡೆಗೆ ತೆರಳುತ್ತಾನೆ, ಅದಾದ ಮೇಲೆ ಆತ ಏನು ಪ್ಲಾನ್ ಮಾಡಿದ್ದ? ಆ ಕೃತ್ಯ ನಡೆಯೋ ಮುನ್ನವೇ ಅದು ಫೇಲ್ಯೂರ್ ಆಗುತ್ತೆ, ಮಧ್ಯದಲ್ಲೇ ಗುಂಡಿ ಇದ್ದ ಕಾರಣ ಆಟೋ ಶೇಕ್ ಆದಾಗ ಅದು ಅಲ್ಲೇ ಬ್ಲಾಸ್ಟ್ ಆಗಿಬಿಡುತ್ತೆ। ಹಾಗಾದರೆ ಶಾರಿಕ್ನ ಜೊತೆ ಬಂದಿದ್ದಂತಹ ಮತ್ತೋರ್ವ ವ್ಯಕ್ತಿ ಯಾರು? ಆತನಿಗೂ ಈತನಿಗೂ ಯಾವ ರೀತಿಯಾದಂತಹ ಸಂಬಂಧ? ಘಟನೆಯ ಹಿಂದೆ ಆತನ ಕೈವಾಡ ಕೂಡ ಇದೆಯಾ? ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆತ ಕೂಡ ಭಾಗಿಯಾಗಿದ್ನ? ಒಟ್ಟಿಗೆ ಬಂದು ಆಮೇಲೆ ಡಿಸ್ಪ್ಯಾಚ್ ಆಗ್ತಾರೆ, ಆತ ಎಲ್ಲಿಗೆ ಹೋದ, ಆತ ಯಾರು, ಎಲ್ಲಿಯ ಮೂಲದವರು, ಎಲ್ಲ ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇದೆ, ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ। ಬೇರೊಬ್ಬ ವ್ಯಕ್ತಿ ಕೂಡ ಶಾರಿಕ್ ಜೊತೆಗೆ ಇರೋದು, ಇಬ್ಬರು ಕೂಡ ಮಾತನಾಡ್ಕೊಳ್ತಾರೆ, ಓಡಾಡ್ತಾ ಇರ್ತಾರೆ, ವೈನ್ ಶಾಪಿಗೆ ಹೋಗ್ತಾರೆ, ಮದ್ಯ ಖರೀದಿ ಮಾಡ್ತಾರೆ, ಅದಾದಮೇಲೆ ಇಬ್ಬರು ಕೂಡ ಡಿಸ್ಪ್ಯಾಚ್ ಆಗ್ತಾರೆ। ಶಾರಿಕ್ ಜೊತೆ ಬಂದಿದ್ದಂತಹ ಆ ಮತ್ತೋರ್ವ ವ್ಯಕ್ತಿ ಯಾರು, ಎಲ್ಲಿಯವನು, ಮೈಸೂರಿನಿಂದ ಒಟ್ಟಿಗೆ ಬಂದ್ರ, ಶಾರಿಕ್ ಒಂದು ವೇಳೆ ಬ್ಲಾಸ್ಟ್ ಎಲ್ಲ ಆದಮೇಲೆ ಆತ ಏನು ಅಂದ್ಕೊಂಡಿದ್ನೋ ಅದಾದಮೇಲೆ ಪೊಲೀಸರು ಒಂದು ವೇಳೆ ತನಿಖೆ ನಡೆಸಿದ್ರೂ ಕೂಡ ಅವರಿಗೆ ಒಂದು ರೀತಿ ಟೆನ್ಷನ್ ಕೊಡೋದಕ್ಕೆ, ಗೊಂದಲ ಕೊಡೋದಕ್ಕೆ, ಅಥವಾ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಆತ ಮಾಡಿದಂತಹ ಪ್ಲ್ಯಾನ್ ಫೇಲ್ಯೂರ್ ಆಗುತ್ತೆ, ಮೊದಲೇ ಬ್ಲಾಸ್ಟ್ ಆಗಿಬಿಡುತ್ತೆ ಅದು। ಹಾಗಾಗಿ ಈತನ ಜೊತೆ ಬಂದಂತಹ ವ್ಯಕ್ತಿಯ ಮೇಲೆ ಇದೀಗ ಸಂಶಯ ಮೂಡ್ತಾ ಇದೆ। ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ। ಕಿರಣ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಅಂಶಗಳು ಬಯಲಾಗ್ತಾ ಇರೋದು, ಶಾರಿಕ್ ಮಂಗಳೂರಿಗೆ ಒಬ್ಬನೇ ಬಂದಿರಲಿಲ್ಲ, ಆತನ ಜೊತೆಗೆ ಮತ್ತೋರ್ವ ಇದ್ದ, ಇಬ್ರು ಕೂಡ ಮದ್ಯ ಖರೀದಿ ಮಾಡಿ ಆಮೇಲೆ ಡಿಸ್ಪ್ಯಾಚ್ ಆಗೋದು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ, ಅದು ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ। ಹಾಗಾದರೆ ಇದು ಪೊಲೀಸರ ಕೈ ಸೇರಿದೆಯಾ? ಈ ಆ್ಯಂಗಲ್ನಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಆತ ಯಾರು, ಈ ಘಟನೆಗೆ ಸಂಬಂಧಪಟ್ಟಂತೆ ಆತನಿಗೂ ಏನಾದರೂ ಲಿಂಕ್ ಇದೆಯಾ, ಆತ ಕೂಡ ಭಾಗಿಯಾಗಿದ್ನ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗಿದೆ ಕಿರಣ್? ಜಾನ್ವಿ, ಆಟೋ ಬ್ಲಾಸ್ಟ್ ಪ್ರಕರಣದ ತನಿಖೆ ಮುಂದೆ ಸಾಗ್ತಾ ಇದ್ದಂತೆ ಹಲವಾರು ಬೆಚ್ಚು ಬೀಳಿಸುವಂತಹ ಸಂಗತಿಗಳು ಈಗ ಬಯಲಿಗೆ ಬರ್ತಾ ಇರುವಂಥದ್ದು। ಶಾರಿಕ್ ಮಂಗಳೂರಿನ ಟಾರ್ಗೆಟ್ ಮಾಡಲಿಕ್ಕೆ ಶಾರಿಕ್ ಒಬ್ಬನೇ ಬಂದಿರಲಿಲ್ಲ, ಆತನೊಟ್ಟಿಗೆ ಇನ್ನೊಬ್ಬ ಇದ್ದ ಅನ್ನುವ ಒಂದು ಅನುಮಾನ ಮೂಡಿಸ್ತಾ ಇದೆ। ಇದಕ್ಕೆ ಪುಷ್ಟಿ ನೀಡುವಂಥದ್ದು ನಾಗೋರಿಯಲ್ಲಿರುವಂತಹ ಒಂದು ವೈನ್ ಶಾಪ್ನ ಒಂದು CCTV ಫುಟೇಜ್ ಏನು ನ್ಯೂಸ್ ಫಸ್ಟ್ಗೆ ದೊರೆತಿದೆ, ಅದರಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅವನು ಒಬ್ಬನೇ ಬಂದಿರಲಿಲ್ಲ, ಅವನೊಟ್ಟಿಗೆ ಇನ್ನೊಬ್ಬ ಇದ್ದ। ಯಾಕಂತ ಹೇಳಿದ್ರೆ ಅವರು ಬ್ಯಾಕ್ ಪ್ಯಾಕನ್ನು ಹಾಕ್ಕೊಂಡು ಬಂದಿರ್ತಾರೆ, ಇಬ್ಬರೂ ಕೂಡ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ, ಯಾಕಂತ ಹೇಳಿದ್ರೆ ಅವನ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿದ್ರೆ ಯಾವ ರೀತಿ ಇದೆ ಅಂತ
ಹೇಳಿದ್ರೆ ಶಾರಿಕ್ ಬಿಸಿ ರೋಡ್ ತನಕ ಬೇರೆ ಬೇರೆ ಬಸ್ಗಳಲ್ಲಿ ಬಂದು ಬಿಸಿ ರೋಡ್ ನಿಂತ ಪಂಪೆಲ್ಲಿಗೆ ಬರ್ತಾನೆ. ಪಂಪೆಲ್ಲಲ್ಲಿ ಇಳಿದು ಅಲ್ಲಿಯ ಸ್ಥಳ ಪರಿಶೀಲನೆ ಮಾಡಿ ನಡೆದುಕೊಂಡೆ ನಾಗೂರಿಗೆ ಬರ್ತಾ ಅಲ್ಲಿ ತನಕ ಅವನು ಒಬ್ಬನೇ ಇರ್ತಾನೆ. ಯಾಕಂತ ಹೇಳಿದ್ರೆ ಪೊಲೀಸರು ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಗಳ ಕಂಡಕ್ಟರ್ಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರು ಕೂಡ ಅವನು ಒಬ್ಬ ಬಂದಿದ್ದ ಅಂತ ಹೇಳ್ತಾರೆ. ಆದರೆ ಇನ್ನೊಬ್ಬ ಅದೇ ಬಸ್ಸಲ್ಲಿ ಇದ್ನ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಆದರೆ ಆ ವ್ಯಕ್ತಿ ಎಲ್ಲಿ ಇಳಿದಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಯಾಕಂತೇಳಿದ್ರೆ ಅವರು ಇಬ್ಬರು ಇದ್ರು. ಯಾಕಂದರೆ ಇಲ್ಲಿ ಬಂದ್ಕೊಂಡು ವೈನ್ ಶಾಪಿಗೆ ಬಂದು ಆತ ಇಂಪೀರಿಯಲ್ ಬ್ಲೂ ಒಂದು ಮದ್ಯವನ್ನು ಖರೀದಿ ಮಾಡ್ತಾರೆ. 300 ರೂಪಾಯಿ ಕೊಟ್ಟಿರ್ತಾನೆ. 300 ರೂಪಾಯಿ ಕೊಟ್ಟು ಆ ಮದ್ಯವನ್ನು ಖರೀದಿ ಮಾಡಿ ಚಿಲ್ಲರೆ ತೊಗೊಂಡು ಹೋಗಿರುತ್ತೆ. ಯಾಕಂದರೆ ಆ ವ್ಯಕ್ತಿಯನ್ನು ಅಲ್ಲಿಯ ವೇಟರ್ಗಳು ನೋಡಿರ್ತಾರೆ, ಅಲ್ಲಿ ಸಪ್ಲೈ ಮಾಡುವಂಥ ವೇಟರ್ಗಳು ನೋಡಿರ್ತಾರೆ. ಅದನ್ನು ಅವರು ಖಚಿತನೂ ಮಾಡಿದ್ದಾರೆ. ಒಬ್ಬ ಈತ ನಮ್ಮ ಅಂಗಡಿಗೆ ಬಂದಿದ್ದ, ನಮ್ಮ ವೈನ್ ಶಾಪಿಗೆ ಬಂದಿದ್ದ ಅನ್ನೋದು, ಮತ್ತು ಅವನೊಟ್ಟಿಗೆ ಇನ್ನೊಬ್ಬ ಇದ್ದ ಅನ್ನೋದು ಆ CCTV ಫುಟೇಜಲ್ಲಿ ಕೂಡ ಗೊತ್ತಾಗುತ್ತೆ. ಅವರಿಬ್ಬರೂ ಕೂಡ ಬ್ಯಾಕ್ ಪ್ಯಾಕ್ ಅಂತಹ ಬ್ಯಾಗ್ ಹಾಕ್ಕೊಂಡಿದ್ರು. ಬ್ಯಾಕ್ ಪ್ಯಾಕಲ್ಲಿ ಅವನು ಕೈಯಲ್ಲಿ ತೊಗೊಂಡು ಬಂದಿರಲಿಲ್ಲ ಆ ಕುಕ್ಕರನ್ನು, ಕುಕ್ಕರ್ ಬಾಂಬನ್ನು ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊಂಡು ಬಂದಿದ್ದೆ ಅನ್ನೋದನ್ನು ಸ್ಪಷ್ಟ ಆಗುತ್ತೆ. ಅಲ್ಲಿ ಕೂಡ ಆ ವಿಡಿಯೋದಲ್ಲಿ ನೋಡ್ಬೋದು, ಅವರು ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಒಬ್ಬರೊಬ್ಬರು ಮಾತಾಡಲ್ಲ, ಒಟ್ಟಿಗೆ ಬರ್ತಾರೆ. ಆದರೆ ಒಬ್ಬೊಬ್ಬರಿಗೆ ಮಾತಾಡ, ಒಬ್ಬ ಹೋದ ನಂತರ ಇನ್ನೊಬ್ಬ ಮೂವ್ ಆಗ್ತಾನೆ. ಅದ ನಂತರ ಅಲ್ಲಿಂದ ಶಾರಿಕ್ ಆ ವೈನ್ ಶಾಪ್ನಿಂದ ಸ್ವಲ್ಪ ಮುಂದೆ ಬಂದ್ಕೊಂಡು ರಿಕ್ಷಾ ಹಿಡ್ಕೊಂಡು ಪಂಪೈಲಿಗೆ ಹೋಗ್ತಾನೆ. ಆದರೆ ಆ ವ್ಯಕ್ತಿ ಎಲ್ಲಿ ಹೋದ ಅನ್ನೋದು ಇಲ್ಲಿವರೆಗೂ ಗೊತ್ತಾಗಲಿಲ್ಲ. ಅಥವಾ ಆ ವ್ಯಕ್ತಿ ಇಬ್ಬರು ಸೇರಿಕೊಂಡು ಅದರ ನಂತರ ತಂದಿದ್ದ ಮೈಸೂರಿಂದ ತಂದಿದ್ದ ಬಾಬ್ನ ಸರ್ಕ್ಯೂಟನ್ನು ಜೋಡಿಸ್ತಾರೆ, ಅಥವಾ ಜೋಡಿಸ್ಕೊಂಡ ನಂತರ ಇವರು ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಈಗ ಅನುಮಾನ ಮೂಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಯಾರು, ಇನ್ನೊಬ್ಬ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಎಲ್ಲ ಆಯಾಮದಲ್ಲೂ ಎಲ್ಲ ಆ್ಯಂಗಲ್ಗಳಲ್ಲೂ ಈಗ ತನಿಖೆ ನಡೀತಾ ಇದೆ. ಜಾನ್ವಿ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್.